ಬಂದ್ ನೀರು ಅದು ಸ್ಪೋರ್ಟ್ಸ್ ಹಾಕೋತಾರೆ ಜೋರಾಗಿ. ಅಲ್ಪ ಸ್ವಲ್ಪ ಹುಲ್ಲಾಗಿದ್ದು ಅವರು ಒಂದು 300 ರೂಪಾಯಿ ಖರೀದಿ ಎತ್ತರ ಮಾಡಿ ಒಂದು 150 ವರೆ ತಗೊಂಡಿದ್ರು. ಯಾರೋ ಕಿಡಿಗೇಡಿಗಳು ಬೆಂಕಿ ಹಚ್ಬಿಟ್ಟಿದ್ದಾರೆ. ಇಂಥ ಬರಗಾಲದಲ್ಲಿ ಅವರೇನೋ ಜೀವನ ಮಾಡ್ತಿದ್ರೆ ಅದಕ್ಕೂ ಹಾಳು ಮಾಡಿ ಇಕ್ಕಿದ್ದಾರೆ. ಅವ್ರ ಪಾಪ ಕೂಲಿನಲ್ಲಿ ಮಾಡಿಕೊಂಡು ಜೀವನ ಮಾಡ್ತಿದ್ರು ಹಾಲು ಹಾಕ್ಕೊಂಡು. ಈಗ ಅದನ್ನು ಎಲ್ಲ ಬೆಂಕಿ ಪಾಲಾಗಿದೆ. ಸರ್ಕಾರ ಇದಕ್ಕೆ ಏನಾರು ಸ್ವಲ್ಪ ಪರಿಹಾರ ಕೊಡಬೇಕಾಗಿ ಕೇಳ್ಕೊತಾ ಇದ್ದೀವಿ. ಸರ್, ಎಷ್ಟು ಬಂಡವಾಳ ಹಾಕಿದ್ರು ಹುಲ್ಲಿಗೆ? ಸುಮಾರು 1 ಲಕ್ಷದಿಂದ ಮೇಲೆ 1 ಲಕ್ಷ ರೂಪಾಯಿ ಮೇಲೆ ಬಿದ್ದಿತ್ತು. ಎಷ್ಟು ಎಕರೆ ಹುಲ್ಲು ಅದು? ಒಂದು 5.5 ಎಕರೆ ಹುಲ್ಲು. ನಿಮ್ಮ ಹೆಸರು? ನಮ್ಮ ಹೆಸರು ಮಲ್ಲೇಶ್ ಅನ್ಬಿಟ್ಟು. ಈಗಾಗಲೇ ಎಲ್ರಿಗೂ ಗೊತ್ತಂಗೆ ಬರಗಾಲ ನಮ್ಮನ್ನು ಕಾಡ್ತಾ ಇತ್ತು. ಅದರಲ್ಲಿ ಈ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ತೂಕೆರೆ ಸುತ್ತಮುತ್ತ ಅಂತೂ ಯಾವುದೇ ಬೆಳೆಗಳು ನಮಗೆ ಕೈ ಎತ್ತಿಲ್ಲ. ರೈತರು ದಯನೀಯ ಸ್ಥಿತಿಯಲ್ಲಿ ಅವರೇ. ಅಂಥದ್ರಲ್ಲಿ ಏನೋ ಆ ರಾಗಿ ಆಗಿರೋದ್ರಲ್ಲಿ ಅಲ್ಪ ಸ್ವಲ್ಪ ಬೆಳೆ ಆಗಿ ಉಳಿದಿದ್ದು ಹುಲ್ಲಿಟ್ಕೊಂಡು ಒಂದು ದನ ಹಸು ಕಟ್ಕೊಂಡು ದಿನನಿತ್ಯ ಒಂದು 5 ಲೀಟ್ರು 10 ಲೀಟ್ರು ಹಾಲು ಹಾಕ್ಕೊಂಡು ಜೀವನ ಮಾಡೋಕ್ಕೆ ಎಲ್ಲ ತೊಡ್ಕೊಂಡಿದ್ದಂಥ ಊರು ನಮ್ಮ ತೂಕೆರೆ ಸುತ್ತಮುತ್ತ, ಅದರಲ್ಲೂ ಪಣಸಂದ್ರ ಗ್ರಾಮ ಅಂತೇಳಿ. ಇದರಲ್ಲೂ ಸಹ ಬಹುತೇಕವಾಗಿ ಎಲ್ಲರೂ ಕಸುಬು ಸಹ ಹಾಲು ಹಾಕೋದು, ಹಸುಗಳು ನೋಡ್ಕೊಳೋದು, ಜೊತೆಗೆ ಹೈನುಗಾರಿಕೆ. ಅಂಥದ್ರಲ್ಲಿ ಇವತ್ತು ಏನಾಗಿದೆ ಅಂದರೆ ರಾಮಚಂದ್ರಪ್ಪ ಅವರು ಅಂತ ಹೇಳಿ ಅವರು ಸ್ವಲ್ಪ ಸ್ವಲ್ಪ ಹುಲ್ಲಾಗಿತ್ತು, ಅದ್ರ ಜೊತೆಗೆ ಅವರ ಹಸುಗಳಿಗೆ ಬೇರೆಯವ್ರ ಹತ್ರ ಒಂದು ಕಟ್ಟಿಗೆ 300 ರೂಪಾಯಿ ಹಂಗೆ ಕೊಂಡ್ಕೊಂಡು 1-2 ಲಕ್ಷ ರೂಪಾಯಿ ಬೆಳೆ ಬಾಳ ಅಂತ ಹುಲ್ಲನ್ನ ಅವರು ಮನೆ ಹತ್ರ ಇಟ್ಕೊಂಡಿದ್ರೆ ಅದು ಆಕಸ್ಮಿಕವಾಗಿ ಆಗಿದೆಯೋ ಇಲ್ಲ ಯಾರೋ ಕಿರಿಗೇಡಿಗಳು ಉದ್ದೇಶಪೂರ್ವಕವಾಗಿ ಮಾಡಿದಿರೋ ಗೊತ್ತಿಲ್ಲ. ಇವತ್ತು ಬೆಂಕಿಗೆ ಆಹುತಿ ಆಗಿದೆ. ಈಗಾಗಲೇ ತಾವು ನೋಡಿದಂಗೆ ಅಗ್ನಿಶಾಮಕ ದಳದವರು ಬಂದು ಅದನ್ನು ಆರಿಸಿ ಅವ್ರನ್ನ ಬೆಂಕಿನ ನಂದಿಸಲು ಯಶಸ್ವಿ ಆದರೆ, ಅದೇನೋ ಒಂದು ಕಡೆ ಆದರೆ ಈ ಹುಲ್ಲನ್ನು ನಂಬಿಕೊಂಡು ಹಸುಗಳನ್ನ ಜೀವನ ಮಾಡ್ಕೊಂಡಿದ್ದಂಥ ರಾಮಚಂದ್ರಪ್ಪ ಅವ್ರ ಭಾಳ ಬದುಕು ಇವತ್ತು ಬೀದಿಗೆ ಬಂದಿದೆ ಅಂತ ಹೇಳ್ಬೋದು. ಯಾಕಂದರೆ ಅವರು ಈ ಬರಗಾಲ ನಮ್ಮನ್ನು ಕಾಡ್ತಿದೆ, ಅದರ ಜೊತೆಗೆ ಏನೋ ಸ್ವಲ್ಪ ಹುಲ್ಲಿಟ್ಕೊಂಡು ಹಸುಗಳಿಗೆ ಹಾಕಿ ಅದರಲ್ಲಿ ಬಂದಿದ್ದು ಹಾಲು ಹಾಕ್ಕೊಂಡು ಜೀವನ ಮಾಡೋರ ಪರಿಸ್ಥಿತಿ ಇವತ್ತು ಬೀದಿಗೆ ಬಂದಿದೆ. ಇದು ಉದ್ದೇಶಪೂರ್ವಕವಾಗಿ ಮಾಡಿದರೆ ಅವ್ರಿಗೆ ಈ ಕೂಡಲೇ ನಾನು ನಿಮ್ಮ ಮೂಲಕ ಕೇಳ್ಕೊಳೋದಾದರೆ ಅವ್ರಿಗೆ ಯಾರು ಅಂತೇಳಿ ಪೊಲೀಸ್ ಇಲಾಖೆಯವರು ದಯವಿಟ್ಟು ಅವ್ರನ್ನ ಪರಿಶೀಲಿಸಿ ಅದರ ಮೇಲೆ ಕ್ರಮ ತಗೋಬೇಕು. ಅದಕ್ಕೆ ಸರ್ಕಾರಕ್ಕೆ ಏನು ಮನವಿ ಮಾಡ್ಕೊಳ್ತಿದ್ದೀನಿ ಅಂತ ಇಂಥ ರೈತರಿಗೆ ನೀವು ಬೆಂಬಲವಾಗಿ ನಿಂತ್ಕೊಂಡು ಅವ್ರಿಗೆ ಈ ಆಗಿರೋಂಥ ಅನಾಹುತಕ್ಕೆ ಒಂದು ಬೆಂಬಲವಾಗಿ ಪರಿಹಾರ ಕಟ್ಕೊಳ್ಬೇಕು ಅಂತ ತಮ್ಮ ಮೂಲಕ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್? ಈಗ ಕೊಡಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಮ ಹೆಸರು? ಉದಯ ಅಂತ, ತುಗ್ಗೆ. ಒಂದು 8 ಟ್ಯಾಕ್ಟ್ರು 1.5 ಲಕ್ಷದಿಂದ 1.5 ಲಕ್ಷ ಎಷ್ಟೊತ್ತಾಯ್ತು ಹುಡುಗ ಬಂದು ಮನೆ ತಾವ ಹೇಳಿದ್ರು ಬೆಂಕಿ ಹಾಕವ್ರೆ ಬೆಳವಿಗೆ ಅಂತ. ಪೈರಿಂಜನ್ ಬಂದಿತ್ತು, ನಾವೇ ಫೋನ್ ಮಾಡಿದ್ದು. ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್? ಇಲ್ಲ ಸರ್, ಕಂಪ್ಲೇಂಟ್ ಕೊಡಿಲ್ಲ. ಏನೋ ಪರಿಹಾರ ಕೊಡಿ.